ಇದು 2018 ಕ್ವೆಶ್ಚನ್ ಪೇಪರ್ ನಾನು ಕನ್ನಡದಲ್ಲೇ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆನಾ ಈ ಕ್ವೆಶ್ಚನ್ ಫಸ್ಟ್ ಒಂದು ಬುಕ್ಕಲ್ಲಿ ಬರ್ಕೊಡಿ ಯಾಕೆಂದರೆ ನಾನು ಬೋರ್ಡ್ ಮೇಲೆ ಸಾಲ್ವ್ ಮಾಡಬೇಕಾದ್ರೆ ನಿಮಗೆ ಈ ಕ್ವೆಶ್ಚನ್ನು ನಿಮ್ಮ ಬುಕ್ಕಲ್ಲಿದ್ದರೆ ಈಸಿಯಾಗಿ ಅರ್ಥನೂ ಆಗುತ್ತೆ ಈಸಿಯಾಗೂ ಕಲಿಬಹುದು ಓಕೆನಾ ಸ್ಟೂಡೆಂಟ್ಸ್ ಇಲ್ಲಿ ನೋಡಿ ಈ ಕ್ವೆಶ್ಚನ್ನ ನಾವು ಒಂದೊಂದೇ ಪಾಯಿಂಟ್ ಓದಿದ್ರೆ Mr. Introvert has held the following investment and incomes during the financial year 2016 and 17 ಅಂತ ಇದೆ ಅದನ್ನ ನೀವು 18-19 ಅಂತ ಮಾಡ್ಕೊಡಿ ಯಾಕೆಂದ್ರೆ ನಮ್ಮ ಫೈನಾನ್ಷಿಯಲ್ ಇಯರ್ 18-19 ಆಗಿರುತ್ತೆ ಫಸ್ಟ್ ಪಾಯಿಂಟ್ ಏನ್ ಹೇಳುತ್ತೆ ಅಂದ್ರೆ ₹2,08% ಸ್ಟೇಟ್ ಗವರ್ಮೆಂಟ್ ಅಂತ ಇದೆ ನೋಡಿ ಇಲ್ಲೇ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಟೈಪ್ಸ್ ಆಫ್ ಸೆಕ್ಯೂರಿಟೀಸ್ ಅಲ್ಲಿ ಗವರ್ಮೆಂಟ್ ನಾನ್ ಗವರ್ಮೆಂಟ್ ಅಂತ ಇದೆ ಇಲ್ಲಿ ಸ್ಟೇಟ್ ಗವರ್ಮೆಂಟ್ ಅಂದ್ರೆ ಏನು ಗವರ್ಮೆಂಟ್ ಸೆಕ್ಯೂರಿಟೀಸ್ ಆಗುತ್ತೆ ಆದ್ರೆ ಇಲ್ಲಿ ಟ್ಯಾಕ್ಸ್ ಫ್ರೀ ಗವರ್ಮೆಂಟ್ ಸೆಕ್ಯೂರಿಟೀಸ್ ಅಲ್ಲ ಯಾಕೆ ಅಂದ್ರೆ ಟ್ಯಾಕ್ಸ್ ಫ್ರೀ ಗವರ್ಮೆಂಟ್ ಸೆಕ್ಯೂರಿಟೀಸ್ ಅಂದ್ರೆ ಯಾವುದು ಬರೀ ಇಲ್ಲಿಂದ ಇಲ್ಲಿರ್ತಕ್ಕಂತ ಒಂದು 6-7 ಐಟಮ್ ಮಾತ್ರನೇ ಇನ್ನು ಉಳಿದಿರೋದು ಎಲ್ಲ ಏನಾಗುತ್ತೆ ಲೆಸ್ ಟ್ಯಾಕ್ಸ್ ಫ್ರೀ ಗವರ್ಮೆಂಟ್ ಸೆಕ್ಯೂರಿಟೀಸ್ ಆಗುತ್ತೆ ಇಲ್ಲಿ ಯಾವುದೇ ಸ್ಟೇಟ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಇಶ್ಯೂ ಮಾಡಿದ್ರೆ ಅವರು ನಿಮಗೆ ಇಂಟ್ರೆಸ್ಟ್ ಅನ್ನು ಕೊಡಬೇಕಾದ್ರೆ ನೀವೇನಾದ್ರೂ ಸ್ಟೇಟ್ ಗವರ್ಮೆಂಟ್ ಅಥವಾ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಯಾವ್ದಾದ್ರೂ ಸೆಕ್ಯೂರಿಟಿನ ಪರ್ಚೇಸ್ ಮಾಡಿದ್ರೆ ಆ ವರ್ಷ ನಿಮಗೆ ಬಡ್ಡಿ ಇಂಟ್ರೆಸ್ಟ್ ಅನ್ನ ಕೊಟ್ಟರೆ ಅದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಟ್ಯಾಕ್ಸ್ ಅನ್ನ ಡಿಡಕ್ಟ್ ಮಾಡಿರೋದಿಲ್ಲ TDS ಅಂತ ಹೇಳಿದ್ರೆ ಟ್ಯಾಕ್ಸ್ ಡಿಡಕ್ಟ್ ಸೋರ್ಸ್ ಅಂತ ಹೇಳ್ತೀವಿ ಯಾವುದೇ ಟ್ಯಾಕ್ಸ್ ಅನ್ನ ಡಿಡಕ್ಟ್ ಮಾಡಿರೋದಿಲ್ಲ ಅವರು ಟ್ಯಾಕ್ಸ್ ಡಿಡಕ್ಟ್ ಮಾಡದ ಹಾಗೆ ಫುಲ್ ಅಮೌಂಟ್ ಕೊಟ್ಟಿರೋದ್ರಿಂದ ನೀವು ಮತ್ತೆ ಗ್ರಾಸ್ ಅಪ್ ನ ಮಾಡ್ಕೊಳ್ಳೋ ಅವಶ್ಯಕತೆ ಬರೋದಿಲ್ಲ ಅದಕ್ಕೋಸ್ಕರ ಇಂಟ್ರೆಸ್ಟ್ ಆನ್ ಸ್ಟೇಟ್ ಗವರ್ಮೆಂಟ್ ಸೆಕ್ಯೂರಿಟೀಸ್ 2,08% 16,000 ಅಂತ ಹಾಕಿದ್ವಿ 5 lakhs 10% ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಅಂತ ಇದೆ ಕಮರ್ಷಿಯಲ್ ಅಂದ್ರೆ ಇದು ಗವರ್ಮೆಂಟ್ ಅಲ್ಲ ಹಾಗಾದ್ರೆ ಇದು ಎಂತದ್ದು ನಾನ್ ಗವರ್ಮೆಂಟ್ ಆಗುತ್ತೆ ಇಲ್ಲಿ ವರ್ಡ್ ಟ್ಯಾಕ್ಸ್ ಫ್ರೀ ಅಂತ ಇದೆಯಾ ಇದೆ ಟ್ಯಾಕ್ಸ್ ಫ್ರೀ ಅಂತ ಇದೆ ಹಾಗಾದ್ರೆ ಈ ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಟ್ಯಾಕ್ಸ್ ಫ್ರೀ ಅಂದ್ರೆ ಏನು ನೀವು ಯಾವುದೇ ಇಂಟ್ರೆಸ್ಟ್ ಟ್ಯಾಕ್ಸ್ ಕಟ್ಟಾಗಿಲ್ವಾ ಇಲ್ಲ ಆತರ ಅಲ್ಲ ನೀವು ಟ್ಯಾಕ್ಸ್ ಕಟ್ಟಬೇಕು ಆದ್ರೆ ನಿಮ್ಮ ಬದಲಿಗೆ ಈ ಲೋಕಲ್ ಅಥಾರಿಟೀಸು ಸ್ಟ್ಯಾಚುಟರಿ ಕಂಪನೀಸ್ ಇವರು ಟ್ಯಾಕ್ಸ್ ಅನ್ನ ಮುರ್ಕೊಂಡು ನಿಮ್ಮ ಇಂಟ್ರೆಸ್ಟ್ ಅಮೌಂಟ್ ಎಷ್ಟು ಅರ್ನ್ ಮಾಡಿರ್ತಿರಲ್ವಾ ಅದರಲ್ಲಿ ಇಂಟ್ರೆಸ್ಟ್ ಅನ್ನ ಮುರ್ಕೊಂಡು ಮಿಕ್ಕಿದ ಅಮೌಂಟ್ ಅನ್ನ ಕೊಟ್ಟಿರ್ತಾರೆ ಎಷ್ಟು ಇಂಟ್ರೆಸ್ಟ್ ಮುರ್ಕೊಂಡಿರ್ತಾರೆ 10% ಇಂಟ್ರೆಸ್ಟ್ ಮುರ್ಕೊಂಡಿರ್ತಾರೆ ಸೊ ಫಾರ್ ಎಕ್ಸಾಂಪಲ್ 10,000 ರೂಪಾಯಿ ಇಂಟ್ರೆಸ್ಟ್ ಅರ್ನ್ ಮಾಡಿದ್ರೆ ನಿಮ್ಗೆ 9,000 ಮಾತ್ರ ಕೊಡ್ತಾರೆ ಅಂದ್ರೆ 10% ಇಂಟ್ರೆಸ್ಟ್ ಅನ್ನ 1,000 ರೂಪಾಯಿ ಟ್ಯಾಕ್ಸ್ ನ ಇಡ್ಕೊಂಡು ಮಿಕ್ಕಿರೋ 9,000 ಕೊಟ್ಟಿರ್ತಾರೆ ಸೊ ಅದಕ್ಕೋಸ್ಕರ ನಿಮಗೆ ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಅಂತ ಇದ್ರೆ ಓಕೆನಾ ನಿಮಗೆ 5 lakh rupees ಇನ್ವೆಸ್ಟ್ಮೆಂಟ್ ಮಾಡಿದ್ರ 10% ಬಡ್ಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಆ 10% ಬಡ್ಡಿ ಎಷ್ಟಾಗುತ್ತೆ 50,000 ಆಗುತ್ತೆ ನಿಮ್ಗೆ ಕೊಟ್ಟಿರೋ 50,000 ರೂಪಾಯಿ ಟ್ಯಾಕ್ಸ್ ಮುರ್ಕೊಂಡು ಆಗಿರುತ್ತೆ ಹಾಗಾದ್ರೆ ಟ್ಯಾಕ್ಸ್ ಮುರಿದೆ ಹಾಗೆ ಕೊಟ್ರೆ ನಿಮ್ಗೆ ಎಷ್ಟು ಕೊಡಬೇಕು 55,555 rupees ಆಕ್ಚುಯಲ್ ಆಗಿ ನೀವು ಅರ್ನ್ ಮಾಡಬಹುದು ಅಲ್ಲಿಗೆ ನಿಮಗೆ ಕೊಟ್ಟಿರೋದು ಎಷ್ಟು 50,000 ಸೊ ಈ 50,000 90%ಗೆ ಅಂದ್ರೆ 100 ರೂಪಾಯಿ ಅರ್ನ್ ಮಾಡಿದ್ರೆ 10 ರೂಪಾಯಿ ಟ್ಯಾಕ್ಸ್ ಇಟ್ಕೊಂಡಿರ್ತಾರಲ್ವ 10 ರೂಪಾಯಿ ಹೋದ್ರೆ ಎಷ್ಟು ಬರುತ್ತೆ 90 ರೂಪಾಯಿ ಹಾಗಾದ್ರೆ 100 ರೂಪಾಯಿಗೆ ಎಷ್ಟು ಅರ್ನ್ ಮಾಡಿದಿರಾ 55,555 rupees ಅರ್ನ್ ಮಾಡಿದಿರಾ ಸೊ ಇದು ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಅಂತ ಇದ್ರೆ ಮಾತ್ರ ಮಾಡಬೇಕಿದ್ರ ನೆಕ್ಸ್ಟ್ ನೋಡಿ ₹4 lakhs 12% ಕಮರ್ಷಿಯಲ್ ಸೆಕ್ಯೂರಿಟೀಸ್ ಅಂತ ಇದೆ ಇಲ್ಲಿ ಟ್ಯಾಕ್ಸ್ ಫ್ರೀ ಅನ್ನೋ ವರ್ಡ್ ಇಲ್ಲ ಎಲ್ಲಿ ಟ್ಯಾಕ್ಸ್ ಫ್ರೀ ಅನ್ನೋ ವರ್ಡ್ ಇಲ್ಲ ಅದೆಲ್ಲ ಏನಾಗುತ್ತೆ ಲೆಸ್ ಟ್ಯಾಕ್ಸ್ ಫ್ರೀ ನಾನ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಆಗುತ್ತೆ ಅಲ್ಲಿಗೆ ಇಲ್ಲಿ ಟ್ಯಾಕ್ಸ್ ಫ್ರೀ ಅನ್ನೋ ವರ್ಡ್ ಇಲ್ಲ ಅಂತ ಹೇಳಿದ್ರೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರ 4 lakhs ಇನ್ವೆಸ್ಟ್ಮೆಂಟ್ ಅರ್ನ್ ಮಾಡಿದ್ರ ಎಷ್ಟು ಪರ್ಸೆಂಟ್ ಕೊಡ್ತಾರೆ 12% ಕೊಡ್ತಾರೆ ಇವರೇನ್ ಮಾಡ್ತಾರೆ ಈ ಕಂಪನಿಗಳು ಏನ್ ಮಾಡುತ್ತೆ ನೀವು ಅರ್ನ್ ಮಾಡಿರೋ ಇಂಟ್ರೆಸ್ಟ್ 48,000 ತಗೊಳ್ಳಿ ಫುಲ್ ಕೊಟ್ಬಿಡ್ತೀವಿ ಅಂತ ಹೇಳ್ತಾರೆ ಅದರಲ್ಲಿ ಯಾವುದೇ ಟ್ಯಾಕ್ಸ್ ಅನ್ನ ನಾವು ಇಟ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ ನಮಗೂ ಅದೇ ತಾನೇ ಬೇಕಾಗಿರೋದು ಟ್ಯಾಕ್ಸ್ ಇಡ್ಕೊಳ್ದ ಹಾಗೆ ಗ್ರಾಸ್ ಅಮೌಂಟ್ ಎಷ್ಟು ಅರ್ನ್ ಮಾಡಿದ್ವಿ ಒಟ್ಟು ಅಮೌಂಟ್ ಎಷ್ಟು ಅರ್ನ್ ಮಾಡಿದ್ವಿ 48,000 ಅರ್ನ್ ಮಾಡಿದ್ವಿ ಈ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಟ್ಯಾಕ್ಸ್ ಫ್ರೀ ಅಲ್ಲದೆ ಇರತಕ್ಕಂಥವನ್ನ ಯಾವುದೇ ಸೆಕ್ಯೂರಿಟೀಸ್ ಗೆ ನಾವು ಗ್ರಾಸ್ ಅಪ್ ಮಾಡೋ ಅವಶ್ಯಕತೆ ಬರೋದಿಲ್ಲ 10,000 ಗ್ರಾಸ್ ರಿಸೀವ್ಡ್ ಆಸ್ ಇಂಟ್ರೆಸ್ಟ್ ಆನ್ ಪಬ್ಲಿಕ್ ಕಂಪನಿ ಲಿಮಿಟೆಡ್ ಸೆಕ್ಯೂರಿಟೀಸ್ ಅಂತ ಇದೆ ನೋಡಿ ಇಂಟ್ರೆಸ್ಟ್ 10,000 rupees ಅರ್ನ್ ಮಾಡಿದ್ವಿ ಯಾವ್ದೋ ಒಂದು ಪಬ್ಲಿಕ್ ಕಂಪನಿ ಸೆಕ್ಯೂರಿಟೀಸ್ ನ ಇಲ್ಲಿ ಅವನು ವರ್ಡ್ ಏನಂತ ಹೇಳಿದಾನೆ ಅಂದ್ರೆ ಗ್ರಾಸ್ ಅಂತ ಹೇಳಿದ್ದಾನೆ ಗ್ರಾಸ್ ಅಂದ್ರೆ ಏನು ಟ್ಯಾಕ್ಸ್ ಅನ್ನ ಡಿಡಕ್ಟ್ ಮಾಡೋದಕ್ಕೆ ಮುಂಚೆ
ಅಂದ್ರೆ ಒಟ್ಟು ಅಮೌಂಟ್ 10,000 ರುಪೀಸ್ ಫುಲ್ ಟ್ಯಾಕ್ಸ್ ಆಗುತ್ತೆ, ಯಾಕೆ ಅಂದ್ರೆ ಟ್ಯಾಕ್ಸ್ ಡಿಡಕ್ಟ್ ಮಾಡಿಲ್ಲ. ಇನ್ನೊಂದು ಪಾಯಿಂಟ್ ನೋಡಿ, ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. 7,200 ಇಂಟ್ರೆಸ್ಟ್ ರಿಸೀವ್ಡ್ ಆನ್ ಡಿಬೆಂಚರ್ಸ್ ಆಫ್ ಎಬಿಸಿ ಲಿಮಿಟೆಡ್ ಅಂತ ಹೇಳ್ತಾರೆ. ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿಲ್ಲ, ಕೊಟ್ಟಿದ್ದಾನ ಕೊಟ್ಟಿಲ್ಲ, ಹೋಗ್ಲಿ ಗ್ರಾಸ್ ಅಂತ ಕೊಟ್ಟಿದ್ದಾನ ಕೊಟ್ಟಿಲ್ಲ. ಗ್ರಾಸ್ ಅಂತ ಕೊಟ್ಟಿಲ್ಲ ಅಂದ್ರೆ ಆ ಅಮೌಂಟ್ ಏನಾಗಿರುತ್ತೆ, ನೆಟ್ ಅಮೌಂಟ್ ಆಗಿರುತ್ತೆ. ನೆಟ್ ಅಂದ್ರೆ ಏನು, 10% ಟ್ಯಾಕ್ಸ್ ಅನ್ನ ಇಟ್ಕೊಂಡಿರ್ತಾರೆ. ಹಾಗಾದ್ರೆ 7,200 10% ಇಟ್ಕೊಂಡ್ಮೇಲೆ ಎಷ್ಟು ಕೊಟ್ಟಿರ್ತಾರೆ, 90 100 ಎಷ್ಟ್ ಆಗುತ್ತೆ ಅಂದ್ರೆ 8,000 ರುಪೀಸ್ ಕೊಟ್ಟಿರ್ತಾರೆ. ನೋಡಿ, ಈ ನಾಲ್ಕನೇ ಪಾಯಿಂಟ್ಗೂ ಐದನೇ ಪಾಯಿಂಟ್ಗೂ ಡಿಫರೆನ್ಸ್ ಏನಂದ್ರೆ, ಐದನೇ ಪಾಯಿಂಟ್ ಅಲ್ಲಿ ಇಂಟ್ರೆಸ್ಟ್ 10,000 ಗ್ರಾಸ್ ಅಂತ ಹೇಳಿದ್ದಾನೆ, ಇಲ್ಲಿ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಆಫ್ ಎಬಿಸಿ ಲಿಮಿಟೆಡ್ ನೆಟ್ ಅಂತ ಏನು ಹೇಳಿಲ್ಲ, ಗ್ರಾಸು ಅಂತಾನು ಹೇಳಿಲ್ಲ. ಅದಕ್ಕೆ ನಾವು ಅದನ್ನ ನೆಟ್ ಅಂತ ಅನ್ಕೊಂಡು ಅದನ್ನ ನಾವು 90 × 100 ಮಾಡಿದೀವಿ. ನೆಕ್ಸ್ಟ್ ಪಾಯಿಂಟ್, 9,000 ರುಪೀಸ್ ಇಂಟ್ರೆಸ್ಟ್ ರಿಸೀವ್ಡ್ ಆನ್ ಸೆಕ್ಯೂರಿಟೀಸ್ ಆಫ್ ಎಕ್ಸ್ ವೈ ಝಡ್ ಲಿಮಿಟೆಡ್. ಸೇಮ್ ಇಲ್ಲಿ ಐದನೇ ಪಾಯಿಂಟ್ ಎಷ್ಟು ಇದೆ ಹೆಂಗಿದೆ, ಆರನೇ ಪಾಯಿಂಟ್ ಕೂಡ ಹಾಗೆ ಮಾಡಬೇಕು. ಅಲ್ಲೂ ಕೂಡ ಗ್ರಾಸ್ ಅಂತ ಕೊಟ್ಟಿಲ್ಲ, ಗ್ರಾಸ್ ಅಂತ ಕೊಟ್ಟಿಲ್ಲ ಮೊದಲನೇದು. ಎರಡನೇದು ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿಲ್ಲ, ಅವನು ಅಮೌಂಟ್ ಒಟ್ಟು ಅಮೌಂಟ್ ಎಷ್ಟು ಇಂಟ್ರೆಸ್ಟ್ ನ ತಗೊಂಡಿದ್ದಾನೆ ರಿಸೀವ್ ಮಾಡಿದಾನೆ ಅದನ್ನು ಕೊಟ್ಟಿರೋದ್ರಿಂದ ನಾವು ಗ್ರಾಸ್ ಮಾಡಿದ್ವಿ. 9,000 / 90 × 10,000 ಮಾಡಿದ್ವಿ. ನೆಕ್ಸ್ಟ್ ₹5,000 ರಿಸೀವ್ ಫ್ರಮ್ ಅನ್ ಇಂಡಿಯನ್ ಕಂಪನಿ ಅಂತ ಇದೆ. ನಾವು ಪ್ರೀವಿಯಸ್ ವಿಡಿಯೋಸ್ ಎಲ್ಲಾದ್ರೂ ನೋಡೋದಕ್ಕೆ ಕೇಳಿದ್ದೀವಿ, ಡಿವಿಡೆಂಡ್ ಫ್ರಮ್ ಅನ್ ಇಂಡಿಯನ್ ಕಂಪನಿ ಡೊಮೆಸ್ಟಿಕ್ ಕಂಪನಿ ಈಸ್ ಫುಲ್ಲಿ ಎಕ್ಸೆಂಪ್ಟೆಡ್, ಅದಕ್ಕೆ ನಾನು ಎಕ್ಸೆಂಪ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಪಾಯಿಂಟ್, 4,000 ಇಂಟ್ರೆಸ್ಟ್ ರಿಸೀವ್ ಫ್ರಮ್ ಯೂನಿಟ್ಸ್ ಆಫ್ ಯುಟಿಐ ಅಂತ ಇದೆ. ಯುಟಿಐ ಅಂದ್ರೆ ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ. ಯಾವುದೇ ಇಂಟ್ರೆಸ್ಟ್ ಯುಟಿಐ ಕೊಟ್ರೆ ಅದು ಇಂಟ್ರೆಸ್ಟ್ ರೂಪದಲ್ಲ, ಆಕ್ಚುಲ್ ಆಗಿ ಡಿವಿಡೆಂಡ್ ರೂಪದಲ್ಲಿ ಕೊಡ್ತಾರೆ. ಅದಕ್ಕೆ ಎನಿ ಇಂಟ್ರೆಸ್ಟ್ ಆನ್ ಯುಟಿಐ ಆರ್ ಎನಿ ಡಿವಿಡೆಂಡ್ಸ್ ಆನ್ ಯುಟಿಐ ಈಸ್ ಫುಲ್ಲಿ ಎಕ್ಸೆಂಪ್ಟೆಡ್ ಫ್ರಮ್ ಟ್ಯಾಕ್ಸಸ್ ಅಂತ ಹೇಳಬಹುದು. ನೆಕ್ಸ್ಟ್, 2,10,000 ರುಪೀಸ್ ನೆಟ್ ಅಂತ ಹೇಳಿದ್ದಾನೆ. ನೆಟ್ ಅಂದ್ರೆ ಅರ್ಥ ಏನು, ಟ್ಯಾಕ್ಸ್ ಅನ್ನ ಮೈನಸ್ ಮಾಡಿರ್ತಾನೆ. ಲಾಟ್ರಿ ಇನ್ಕಮ್ ಫ್ರಮ್ ಕೇರಳ ಸ್ಟೇಟ್ ಲಾಟ್ರಿ ಅಂತ ಹೇಳಿದ್ದಾನೆ. ಅಲ್ಲಿಗೆ ಕೇರಳ ಸ್ಟೇಟ್ ಲಾಟ್ರಿನಲ್ಲಿ 2,10,000 ರುಪೀಸ್ ನೆಟ್ ಅಮೌಂಟ್ ಅಂದ್ರೆ ಟ್ಯಾಕ್ಸ್ ಡಿಡಕ್ಟ್ ಮಾಡಿದ ಮೇಲೆ ಅವನು ಟ್ಯಾಕ್ಸ್ ಅನ್ನ ಇನ್ಕಮ್ ಅನ್ನ ಅರ್ನ್ ಮಾಡಿರ್ತಾನೆ ಮೀನಿಂಗ್ ಫ್ರಮ್ ಲಾಟ್ರಿ. ಇಲ್ಲಿ ಅವನು ನೆಟ್ ಅಮೌಂಟ್ ಅಂದ್ರೆ ಟ್ಯಾಕ್ಸ್ ಡಿಡಕ್ಟ್ ಮಾಡಿದ ಮೇಲೆ 2,00,000 ಆಯ್ತು. ಟ್ಯಾಕ್ಸ್ ಡಿಡಕ್ಟ್ ಮಾಡಕ್ ಮುಂಚೆ ಎಷ್ಟಿತ್ತು, 3,00,000 ರುಪೀಸ್ ಇತ್ತು. ಹೆಂಗ್ ಗೊತ್ತಾಯ್ತು, ನೀವು 100 ಲಾಟ್ರಿ ವಿನ್ ಮಾಡಿದ್ರೆ 30% ಟ್ಯಾಕ್ಸ್ ಹಾಕ್ತಾರೆ. ಇನ್ ಎಷ್ಟು ಕೊಡ್ತಾರೆ, 70% ಕೊಡ್ತಾರೆ. ಹಾಗಾದ್ರೆ ನಿಮಗ್ ಬಂದಿರೋ ನೆಟ್ ಲಾಟ್ರಿ ಇನ್ಕಮ್ 2,10,000, 70 × 100 ಎಷ್ಟ್ ಆಯ್ತು, 3,00,000 ಆಯ್ತು. ಅಲ್ಲಿಗೆ ಟೋಟಲ್ ಇನ್ಕಮ್ 4,47,555 ಆಯ್ತು. ಈ ಇಂಟ್ರೆಸ್ಟ್ ಅಮೌಂಟ್ ಎಲ್ಲ ಕಲೆಕ್ಟ್ ಮಾಡೋದಕ್ಕೆ ಒಬ್ಬ ಬ್ಯಾಂಕರ್ಗೆ ಹೇಳಿದ್ವಿ, ಈ ಇಂಟ್ರೆಸ್ಟ್ ಎಲ್ಲ ಕಲೆಕ್ಟ್ ಮಾಡ್ಕೊಡಿ ಅಂತ ಹೇಳಿ ಬ್ಯಾಂಕ್ ನವನ್ ಏನ್ ಮಾಡಿದ್ದಾನೆ, ಬ್ಯಾಂಕ್ ಕಲೆಕ್ಷನ್ ಚಾರ್ಜಸ್ 5,000 ರೂಪಾಯಿನ ಚಾರ್ಜ್ ಮಾಡಿದಾನೆ. ಅದು ಎಕ್ಸ್ಪೆನ್ಸಸ್ ಆಗುತ್ತೆ, ಅದನ್ನ ಮೈನಸ್ ಮಾಡಿ ಬಂದಿರೋ ಅಮೌಂಟ್ ಅನ್ನ ನಾವು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಂತ ಕರಿತೀವಿ. ಸೊ ಇದು 2018 ಕ್ವಶನ್ ಪೇಪರ್. ಸ್ಟೂಡೆಂಟ್ಸ್, ಇದು ತುಂಬಾ ಈಸಿ ಕ್ವಶನ್. ಇದನ್ನ ನನಗೆ ಗೊತ್ತಿರೋ ಪ್ರಕಾರ ಒಂದು 5 ನಿಮಿಷದಲ್ಲಿ ಮಾಡಬೇಕು, ಆದ್ರೆ ಕಾನ್ಸೆಪ್ಟ್ ಅನ್ನ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ವೆರಿ ಸಿಂಪಲ್ ಕಾನ್ಸೆಪ್ಟ್ ಏನು ಅಂದ್ರೆ, ಸೆಕ್ಯೂರಿಟೀಸ್ ಅಲ್ಲಿ ಎರಡು ತರ ಇದೆ, ಗವರ್ಮೆಂಟ್ ನಾನ್ ಗವರ್ಮೆಂಟ್. ಗವರ್ಮೆಂಟ್ ಸೆಕ್ಯೂರಿಟೀಸ್ ಅಲ್ಲಿ ಟ್ಯಾಕ್ಸ್ ಫ್ರೀ ಗವರ್ಮೆಂಟ್ ಸೆಕ್ಯೂರಿಟೀಸ್ ಅಂತ ಇದೆ. ಟ್ಯಾಕ್ಸ್ ಫ್ರೀ ಗವರ್ಮೆಂಟ್ ಸೆಕ್ಯೂರಿಟೀಸ್ Section 10 of Section 15 ಅಲ್ಲಿ, ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಆಫ್ 1961 ಅಲ್ಲಿ, ಯಾವುದೇ ಇಂಟ್ರೆಸ್ಟ್ ಈ ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಂತ ಇಂಟ್ರೆಸ್ಟ್ ಅಮೌಂಟ್ ನ ಫುಲ್ಲಿ ಎಕ್ಸೆಂಪ್ಟೆಡ್ ಮಾಡ್ತೀವಿ. ಏನ್ ಮಾಡ್ತೀವಿ, ಇಷ್ಟು ಇನ್ಕಮ್ಸ್ ನ ಕೂಡ ನಾವೇನ್ ಮಾಡ್ತೀವಿ, ಎಕ್ಸೆಂಪ್ಟ್ ಮಾಡ್ತೀವಿ. 1 ರೂಪಾಯಿ ಟ್ಯಾಕ್ಸ್ ಕಟ್ಟಲ್ಲ, ಓಕೆನಾ. ಅದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ, ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿತ್ತು, ನಿಮಗೆ ಇಂಟ್ರೆಸ್ಟ್ ಏನಾದ್ರೂ 3,500 ವರೆಗೂ ಬಂದ್ರೆ ಫುಲ್ಲಿ ಎಕ್ಸೆಂಪ್ಟೆಡ್ ಆಗುತ್ತೆ. 3,500 ಜಾಸ್ತಿ ಬಂದ್ರೆ ಟ್ಯಾಕ್ಸ್ ಮಾಡ್ತೀವಿ. ಎಷ್ಟು ಟ್ಯಾಕ್ಸ್ ಮಾಡ್ತೀವಿ, ಡಿಫರೆನ್ಸ್ ಅಮೌಂಟ್ ನ ಚಾರ್ಜ್ ಮಾಡ್ತೀವಿ. ಸಪೋಸ್ 5,000 ಇಂಟ್ರೆಸ್ಟ್ ಬಂದಿದೆ ಅಂತ ಇಟ್ಕೊಳ್ಳಿ, ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಂತ 3,000 ಎಕ್ಸೆಂಪ್ಟ್ ಮಾಡಿ ಇನ್ನ 1,000 ಟ್ಯಾಕ್ಸ್ ಮಾಡ್ತೀವಿ. ಅದೇತರ ಬಾಕಿ ಉಳಿದಿರೋದನ್ನ ಎಕ್ಸೆಂಪ್ಟ್ ಆಗುತ್ತೆ. ಈ ಕೊಟ್ಟಿರ್ತಕ್ಕಂಥ ಲಿಸ್ಟ್ ಅಲ್ಲಿರ್ತಕ್ಕಂಥವ್ರನ್ನ ಬಿಟ್ಟು ಉಳಿದಿರೋದನ್ನ ಲೆಸ್ ಟ್ಯಾಕ್ಸ್ ಫ್ರೀ ಗವರ್ಮೆಂಟ್ ಅಂತ ಹೇಳ್ತೀವಿ. ಈ ಸೆಕ್ಯೂರಿಟೀಸ್ ಅನ್ನ ಯಾರು ಇಶ್ಯೂ ಮಾಡ್ತಾರೆ ಅಂದ್ರೆ, ಸ್ಟೇಟ್ ಮತ್ತೆ ಸೆಂಟ್ರಲ್ ಗವರ್ಮೆಂಟ್ ಅವ್ರು ಇಶ್ಯೂ ಮಾಡ್ತಾರೆ.
ಈ ಸಪೋಸ್ ನಾದ ದುಡ್ಡಿತ್ತು ಸೆಂಟ್ರಲ್ ಗವರ್ಮೆಂಟ್ ಅಥವಾ ಸ್ಟೇಟ್ ಗವರ್ಮೆಂಟ್ ಒಂದು 10 ಲಕ್ಷ ರೂಪಾಯಿ ಕೊಟ್ಟು ಒಂದು ಸೆಕ್ಯೂರಿಟಿನ ಪರ್ಚೇಸ್ ಮಾಡಿದ್ದೀನಿ, ಬಾಂಡ್ಸ್ ಅನ್ನ ಪರ್ಚೇಸ್ ಮಾಡಿದ್ದೀನಿ. ಗವರ್ಮೆಂಟ್ ಹೇಳಿದೆ ಸೆಂಟ್ರಲ್ ಗವರ್ಮೆಂಟ್ ನಿಮ್ಗೆ 10% ಬಡ್ಡಿ ಕೊಡ್ತೀನಿ, ಇಂಟ್ರೆಸ್ಟ್ ಕೊಡ್ತೀನಿ ಅಂತ ಹೇಳಿರ್ತಾರೆ. ಅವರು ಇಂಟ್ರೆಸ್ಟ್ ಅನ್ನ ಕೊಡಬೇಕಾದ್ರೆ ಯಾವುದೇ ಟ್ಯಾಕ್ಸ್ ಅನ್ನ ಡಿರೆಕ್ಟ್ ಮಾಡಿ ಕೊಡೋದಿಲ್ಲ. ಸೊ 10 ಲಕ್ಷ ರೂಪೀಸ್ಗೆ 10% 1 ಲಕ್ಷ ರೂಪಾಯಿ ಏನಿದೆ ಇಂಟ್ರೆಸ್ಟ್ ನನಗೆ ಟ್ಯಾಕ್ಸ್ ಡಿರೆಕ್ಟ್ ಮಾಡಿದ ಹಾಗೆ ಕೊಟ್ಬಿಡೋದ್ರಿಂದ ನಾನು ಮತ್ತೆ ಟ್ಯಾಕ್ಸ್ ನ ಆಡ್ ಮಾಡೋ ಅವಶ್ಯಕತೆ ಬರೋದಿಲ್ಲ, ಅಂದ್ರೆ ಗ್ರಾಸ್ ಅಪ್ ಮಾಡೋ ಅವಶ್ಯಕತೆ ಬರೋದಿಲ್ಲ. ಸೊ 10 ಲಕ್ಷ ಮೇಲೆ 10% ಏನಿದೆ ಅದನ್ನ ಫುಲ್ಲಿ ಟ್ಯಾಕ್ಸಬಲ್ ಅಂತ ಹೇಳ್ತೀನಿ. ಇಲ್ಲಿ ಫುಲ್ಲಿ ಟ್ಯಾಕ್ಸಬಲ್ ಆಗುತ್ತೆ, ಅರ್ಥ ಆಗ್ತಾ ಇದೆಯಾ? ಅಂದ್ರೆ ಡೈರೆಕ್ಟ್ ಕ್ಯಾಲ್ಕುಲೇಟ್ ಮಾಡ್ಬಿಡ್ತೀನಿ. ಇದು ಗವರ್ಮೆಂಟ್ ಆಯ್ತು. ಇನ್ ಕೇಸ್ ಆಫ್ ನಾನ್ ಗವರ್ಮೆಂಟ್ ಆದ್ರೆ ನಾನ್ ಗವರ್ಮೆಂಟ್ ಅಂದ್ರೆ ಎರಡು ತರ, ಸೇಮ್ ಟ್ಯಾಕ್ಸ್ ಫ್ರೀ ನಾನ್ ಗವರ್ಮೆಂಟ್, ಲೆಸ್ ಟ್ಯಾಕ್ಸ್ ಫ್ರೀ ನಾನ್ ಗವರ್ಮೆಂಟ್ ಅಂತ ಹೇಳಿ. ಟ್ಯಾಕ್ಸ್ ಫ್ರೀ ನಾನ್ ಗವರ್ಮೆಂಟ್ ಅಂದ್ರೆ ಟ್ಯಾಕ್ಸ್ ಫ್ರೀ ಅಂದ್ರೆ ಇಲ್ಲಿ ತರ ಎಕ್ಸೆಂಪ್ಷನ್ ಆಗ್ಬಿಡುತ್ತಾ? ಇಲ್ಲ, ಇದು ಕೂಡ ಫುಲ್ಲಿ ಟ್ಯಾಕ್ಸಬಲ್. ಆದ್ರೆ ಏನಪ್ಪಾ ಇದರ ವಿಶೇಷ ಅಂತ ಹೇಳಿದ್ರೆ, ಈಗ ಯಾವ್ದೋ ಒಂದು ಕಂಪನಿನಲ್ಲಿ ಈ ಸೆಕ್ಯೂರಿಟೀಸ್ ನ ಲೋಕಲ್ ಅಥಾರಿಟೀಸ್, ಸ್ಟ್ಯಾಚುಟರಿ ಕಾರ್ಪೊರೇಷನ್ಸ್ ಕೆಲವು ಕಂಪನಿಗಳು ಇಶ್ಯೂ ಮಾಡುತ್ತೆ. ಇವ್ರದ್ದು ಏನಪ್ಪಾ ಅಂತ ಹೇಳಿದ್ರೆ, ನೀವು ಏನಾದ್ರೂ ಇಂಟ್ರೆಸ್ಟ್ ಅರ್ನ್ ಮಾಡಿದ್ರು ಅಂತ ಇಟ್ಕೊಳ್ಳಿ, ಆ ಇಂಟ್ರೆಸ್ಟ್ ಅಮೌಂಟ್ ಅಲ್ಲಿ ಟ್ಯಾಕ್ಸ್ ನ ಮೈನಸ್ ಮಾಡಿ ಉಳಿದಿರೋದನ್ನ ಕೊಟ್ಟಿರ್ತಾರೆ. ಸೇ ಫಾರ್ ಎಕ್ಸಾಂಪಲ್, 10,000 ರೂಪಾಯಿ ಇಂಟ್ರೆಸ್ಟ್ ಅರ್ನ್ ಮಾಡಿದ್ರು ಅಂತ ಇಟ್ಕೊಳ್ಳಿ, ನಿಮ್ಗೆ 1,000 ರೂಪಾಯಿ ಇಂಟ್ರೆಸ್ಟ್ ನ ಮೈನಸ್ ಮಾಡಿ 9,000 ರೂಪಾಯಿ ಮಾತ್ರ ಕೊಟ್ಟಿರ್ತಾರೆ. ಅರ್ಥ ಆಗ್ತೈತಿಯಾ? ಅಂದ್ರೆ ಇವರು ಇಂಟ್ರೆಸ್ಟ್ ಕೊಡಬೇಕಾದ್ರೆ ಟ್ಯಾಕ್ಸ್ ಅನ್ನ ಇಡ್ಕೊಂಡೇ ಕೊಟ್ಟಿರ್ತಾರೆ. ಯಾಕೆ ಅಂದ್ರೆ ಇವರು ಟ್ಯಾಕ್ಸ್ ಫ್ರೀ ಆಗಿರೋದ್ರಿಂದ, ಅಂದ್ರೆ ನೀವು ಕಟ್ಟಬೇಡಿ ಟ್ಯಾಕ್ಸ್, ನಿಮ್ ಪರವಾಗಿ ನಾವೇ ಕಟ್ಟಿರ್ತೀವಿ ಅಂತ ಹೇಳಿರ್ತಾರೆ. ನೀವು ಕೊಡಬೇಕಂದ್ರೆ ಟ್ಯಾಕ್ಸ್ ಮೈನಸ್ ಮಾಡ್ಕೊಂಡು ಕೊಟ್ಟಿರ್ತಾರೆ. ಆದ್ರೆ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಮ್ಗೆ ಒಟ್ಟು ಎಷ್ಟು ಅರ್ನ್ ಮಾಡಿದೀವಿ ಅನ್ನೋದು ಬೇಕು. ನೆಟ್ ಅಮೌಂಟ್ ಅಲ್ಲ, ಒಟ್ಟು ಎಷ್ಟು ಮಾಡಿದೀವಿ, ಗ್ರಾಸ್ ಅಮೌಂಟ್ ಎಷ್ಟು ಮಾಡಿದೀವಿ ಅಂತ ಹೇಳಿ. ಸೊ ಅದಕ್ಕೋಸ್ಕರನೇ ಟ್ಯಾಕ್ಸ್ ಫ್ರೀ ಅನ್ನೋ ವರ್ಡ್ ಇದ್ರೆ, ನಾವು ಯಾವಾಗ ನೋಡಿ ಇಲ್ಲಿ ಟ್ಯಾಕ್ಸ್ ಫ್ರೀ ಅನ್ನೋದಿತ್ತು, 5 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ, 10% 50,000 ಅರ್ನ್ ಮಾಡಿದ್ವಿ. ಇದು ಟ್ಯಾಕ್ಸ್ ಫ್ರೀ ಆಗಿರೋದ್ರಿಂದ ಇವನೇನ್ ಮಾಡಿರ್ತಾನೆ, ಟ್ಯಾಕ್ಸ್ ನ ಮೈನಸ್ ಮಾಡಿರ್ತಾನೆ. ಅಂದ್ರೆ 100 ರೂಪಾಯಿ ಅರ್ನ್ ಮಾಡಿದ್ರೆ 10 ರೂಪಾಯಿ ಟ್ಯಾಕ್ಸ್ ಮಾಡಿ ಇನ್ನ 90 ರೂಪೀಸ್ ನಮಗೆ ಕೊಟ್ಟಿರ್ತಾನೆ. ಅಲ್ಲಿಗೆ 90 ಗೆ 50,000 ಆದ್ರೆ 100 ಎಷ್ಟ್ ಆಗುತ್ತೆ ಅಂತ ಹೇಳಿ. ಇದು ಟ್ಯಾಕ್ಸ್ ಫ್ರೀ ನಾನ್ ಗವರ್ಮೆಂಟ್ ಆಗುತ್ತೆ. ಯಾವ್ದ್ಯಾವ್ದು ಟ್ಯಾಕ್ಸ್ ಫ್ರೀ ಅನ್ನೋ ವರ್ಡ್ ಇಲ್ಲ ಅವೆಲ್ಲ ಕೂಡ ಲೆಸ್ ಟ್ಯಾಕ್ಸ್ ಫ್ರೀ ನಾನ್ ಗವರ್ಮೆಂಟ್ ಆಗುತ್ತೆ. ನೋಡಿ, ನಾನ್ ಗವರ್ಮೆಂಟ್ ಅಂತ ಹೇಳಿದ್ರೆ ಎಕ್ಸ್ ಕಂಪನಿ, ವೈ ಕಂಪನಿ, ಎಬಿಸಿ ಕಂಪನಿ, ಎಕ್ಸ್ ವೈ ಝೆಡ್ ಕಂಪನಿ, ಅಥವಾ ಕೆಲವು ಸರಿ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಅಂತ ಕೊಟ್ಟಿರ್ತಾರೆ, ಅವೆಲ್ಲ ನಾನ್ ಗವರ್ಮೆಂಟ್ ಆಗುತ್ತೆ. ಅದ್ರ ಮುಂದೆ ಟ್ಯಾಕ್ಸ್ ಫ್ರೀ ಅಂತ ಇದ್ರೆ ಏನ್ ಮಾಡ್ತೀವಿ, ಈ ತರ ಮಾಡ್ತೀವಿ. ಅದ್ರ ಮುಂದೆ ಟ್ಯಾಕ್ಸ್ ಫ್ರೀ ಅಂತ ವರ್ಡ್ ಇಲ್ಲ ಅಂದ್ರೆ ಏನ್ ಮಾಡ್ತೀವಿ, ಲೆಸ್ ಟ್ಯಾಕ್ಸ್ ಫ್ರೀ ಆಗುತ್ತೆ. ಕ್ಲಿಯರಾ? ಸೊ ಇಷ್ಟು ಟೈಪ್ಸ್ ಆಫ್ ಸೆಕ್ಯೂರಿಟೀಸ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ದಯವಿಟ್ಟು ನಮ್ಮ ಸಾಯಿ ಸ್ಟಡಿ ಸರ್ಕಲ್ ನ ಸಬ್ಸ್ಕ್ರೈಬ್ ಮಾಡಿ. ನೀವು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದೀರ ಅಂತ ಇಟ್ಕೊಳ್ಳಿ, ದಯವಿಟ್ಟು ನಿಮ್ ಫ್ರೆಂಡ್ಸ್ ಗೆ ಹೇಳಿ. ಓಕೆನಾ? ಶ್ರೀನಿವಾಸ್ ಸರ್ ಅನ್ನೋರು ಪಾಠ ಚೆನ್ನಾಗಿ ಮಾಡ್ತಾರೆ, ಅರ್ಥ ಆಗ್ತಾ ಇದೆ, ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ. ಥ್ಯಾಂಕ್ ಯು.